ಭುಜ ಮತ್ತೆ ಎಡ ಭುಜಕ್ಕೆ ತಾಗಿಸ್ಕೊಳ್ಳೋಣ, ಬಲಗಡೆಗೆ ಬಾಗಿಸೋಣ, ಸ್ಟ್ರೆಚ್ ಫುಲ್ ಪೂರ್ತಿಯಾಗಿ ತಿರುಗಿಸೋಣ, ತವ ನಿಲ್ಸೋಣ, ರೀಚಕ ಪೂರೇಚಕ, ಮತ್ತೊಮ್ಮೆ ಪೂರಕ ರೇಚಕ, ಹಿಂದೆ ಪೂರಕ ಪೂರ್ತಿಯಾಗಿ ಸ್ಟ್ರೆಚ್ ಮಾಡೋಣ, ರೇಚಕ ಎಡಕ್ಕೆ ರೇಚಕ, ಮತ್ತೊಮ್ಮೆ ಪೂರಕ ರೇಚಕ, ನಿಧಾನ ಸವಿತೃಂಡಲ ಮಧ್ಯವರ್ತಯೇ ನಮಃ. ಓಂ ಹೃ ಸಹಗೆ ಮುಂದೆ ಉತ್ತಾನಸನ, ಚತ್ವಾರಿ ಅಧೋಮುಖ ಶ್ವಾನಾಸನ, ಪಾದಗಳನ್ನ ನೆಲಕ್ಕೆ ಒತ್ತೋಣ, ಎದೆಯನ್ನ ಮೇಲಕ್ಕೆ ಹಿಕ್ಸೋಣ, ಉಪವಾಸನ ಸವಿತ್ರಿ, ನವ ಬಲಗಾಲ ಮುಂದೆ, ನವ ದಶ ಸಮಸ್ಥಿತಿ